ಆಗಿರುತ್ತದೆ. ಸಣ್ಣ ಸೀಸೆಯಲ್ಲಿ ಮೋಹಕ ವಸ್ತುವನ್ನು ತುಂಬಿಸಲಾಗಿದೆ. ತಂತಿಯಿಂದ ಈ ಸೀಸೆಯನ್ನು ಸುತ್ತಿ ರಟ್ಟಿನ ಮಧ್ಯದಲ್ಲಿರುವ ಕಿಟಕಿಯಲ್ಲಿ ನೇತು ಹಾಕಬೇಕು. ಗಂಡು ಕೀಟಗಳು ಸ್ರವಿಸುವ ಮೋಹಕ ವಾಸನೆಗೆ ಬಿಳಿ ಕಾಂಡಕೊರಕದ ಹೆಣ್ಣು ಕೀಟಗಳು ಆಕರ್ಷಿತವಾಗಿ ಈ ಟ್ರ್ಯಾಪ್ಗಳಲ್ಲಿ ಇರುವ ಅಂಟಿನಲ್ಲಿ ಅಂಟಿಕೊಳ್ಳುತ್ತವೆ. ಬಲೆಗಳನ್ನು ಜೋಡಿಸಿದ ಮಾತ್ರದಿಂದಲೇ ನಿರೀಕ್ಷಿತ ಫಲಿತಾಂಶ ಬಯಸದೆ ಕಾಫಿ ಬೆಳೆಗಾರರು ಸಕಾಲದಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಎಲ್ಲ ಕ್ರಮಗಳನ್ನು ಅನುಸರಿಸಿದರೆ ಈ ಕೀಟದ ಹಾನಿಯ ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಅದಕ್ಕೂ ಮುಖ್ಯವಾಗಿ ಎಲ್ಲ ಬೆಳೆಗಾರರ ಮುಕ್ತ ಹಾಗೂ ಒಗ್ಗಟ್ಟಿನ ಪ್ರಯತ್ನ ಮುಖ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಗಮನಿಸಬೇಕಾದ ಮತ್ತು ಎಲ್ಲ ಬೆಳೆಗಾರರು ಸಾಮೂಹಿಕವಾಗಿ ಕೈಗೊಳ್ಳಬೇಕಾದ ಕ್ರಮಗಳೇನೆಂದರೆ, ಮೇಲೆ ತಿಳಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ಸಮಯೋಚಿತವಾಗಿ ಅಗತ್ಯತೆಗೆ ತಕ್ಕಂತೆ ಮಾಡಬೇಕು. ತೋಟದಲ್ಲಿ ಕೀಟದ ಹಾವಳಿಯ ತೀವ್ರತೆ ಜಾಸ್ತಿಯಾಗಿದ್ದರೆ ಅಂತಹ ತೋಟಗಳಲ್ಲಿ ಈ ಕೆಳಗಿನ ಕಾರ್ಯಕ್ರಮಗಳು ಅನಿವಾರ್ಯ. ಬೋರರ್ ಹತೋಟಿಯಲ್ಲಿ ನೆರಳು ಬಹಳ ಮುಖ್ಯ. ಕೀಟಪೀಡಿತ ಗಿಡಗಳನ್ನು ನಾಶಪಡಿಸುವುದು. ಕೀಟಗಳು ಮೊಟ್ಟೆ ಇಡದಂತೆ ಕಾಫಿ ಗಿಡಗಳನ್ನು ರಕ್ಷಿಸುವುದು. ಇದಕ್ಕಾಗಿ ಸುಣ್ಣದ ದ್ರಾವಣದ ಲೇಪನ ಅಥವಾ ತೊಗಟೆಯನ್ನು ನಯಗೊಳಿಸುವುದು, ಇವುಗಳಲ್ಲಿ ಯಾವುದನ್ನಾದರೂ ಮಾಡಬಹುದು. ಫೆರಮೋನ್ ಟ್ರ್ಯಾಪ್ ಬಳಕೆಯಿಂದ ಪ್ರೌಢ ಕೀಟಗಳನ್ನು ನಾಶಪಡಿಸಬಹುದು. ಗಿಡದ ತೊಗಟೆಯನ್ನು, ದಪ್ಪ ಕಾಂಡವನ್ನು ಪ್ಲಾಸ್ಟಿಕ್ ಪಟ್ಟಿಯಿಂದ ಸುತ್ತುವುದರಿಂದ ಮತ್ತು ಕೀಟದ ಸಾಂದ್ರತೆಯನ್ನು ಕಡಿಮೆ ಮಾಡುವುದರಿಂದ ಪ್ಲಾಸ್ಟಿಕ್ ಹಾಳೆಗಳು ಹರಿದು ಹೋಗುವವರೆಗೆ ಸುಮಾರು 3 ವರ್ಷಗಳ ಕಾಲ ಯಾವುದೇ ತೊಂದರೆ ಇರುವುದಿಲ್ಲ. ಆದರೂ ಪ್ರಕೃತಿಯಲ್ಲಿ ಮಾನವ ನಿರ್ಮಿತ ಎಲ್ಲ ಕಾರ್ಯಗಳಿಗೂ ಸಹಜ ಹಾಗೂ ಅಸಹಜ ಮಿತಿಗಳಿರುತ್ತವೆ. ಇವುಗಳನ್ನು ಅರಿತ ಕಾಫಿ ಬೆಳೆಗಾರರು ಕಾಂಡ ಕೊರಕದ ವಿರುದ್ಧ ಸದೃಢ ಜಯ ಗಳಿಸುತ್ತಾರೆ ಎಂಬ ನಂಬಿಕೆ ನಮಗಿದೆ, ನಿಮಗೂ ಇದೆ ಅಲ್ಲವೇ?